ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗರ ಮುನ್ನೋಳಿಯಲ್ಲಿ 2 ತಿಂಗಳಿಂದ ಒಬ್ಬ ಹಿರಿಯ ನಾಗರಿಕರೊಬ್ಬರನ್ನು ಚಿಕಿತ್ಸೆಗೋಸ್ಕರ ಕರ್ಕೊಂಡು ಬಂದಿದ್ದರು. ಅಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರು ಅವರಿಗೆ ನೀವು 10 ದಿನಗಳ ಕಾಲ ಇಲ್ಲೇ ಇರಬೇಕು ಅಂತ ಹೇಳಿದ ಮೇಲೆಗೆ ಅವರನ್ನು ಅಲ್ಲಿ ಲಾಡ್ಜ್ ಒಂದರಲ್ಲಿ ರೂಮ್ ಮಾಡಿ ಇಟ್ಟಿರ್ತಾರೆ. ಅವ್ರನ್ನ ಕರ್ಕೊಂಡು ಬಂದಂಥ ಕೇರ್ ಟೇಕರ್ ಒಬ್ಬರು ಅವ್ರಿಗೆ ಲಾಡ್ಜ್ ಮಾಡಿಟ್ಟು 1 ತಿಂಗಳಾದಮೇಲೆ ಅದು ಕೇರ್ ಟೇಕರ್ ಅಲ್ಲಿಂದ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಅದಾದಮೇಲೆ ಆಗಸ್ಟ್ 1ನೇ ತಾರೀಕು ನಮಗೆ ಇವು ಲಾಡ್ಜಿನ ಮಾಲೀಕರು ಫೋನ್ ಮಾಡಿದರು. ಇವರು ಒಬ್ಬರು ಸೀನಿಯರ್ ಸಿಟಿಸನ್ ಪೇಷಂಟ್ ಕರ್ಕೊಂಬಂದಿದ್ದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದರು, ಅವರು ಈಗ ಬಿಟ್ಟು ಹೋಗಿದ್ದಾರೆ ಇವ್ರಿಗೆ ಅಂಥೇಳಿ. ತದನಂತರ ವೈದ್ಯರ ಒಂದು ಶಿಫಾರಸಿನ ಮೇರೆಗೆ ಅವರನ್ನು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಆಮೇಲೆ ಅಲ್ಲಿ ಚಿಕ್ಕೋಡಿ ವೈದ್ಯರ ಶಿಫಾರಸಿನ ಮೇರೆಗೆ ಅವರನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಅವರು ಚಿಕಿತ್ಸೆ ಫಲಿಸದೆ 26ನೇ ತಾರೀಕು ಆಗಸ್ಟಂದು ತೀರ್ಕೊಂಡಿರ್ತಾರೆ. ತದನಂತರ ಅವರ ಮಕ್ಕಳಿಗೆ ಮಾಹಿತಿಯನ್ನು ಕೊಡಲಾಗಿದೆ, ಅವ್ರ ತಂದೆ ಹಿಂಗೆ ತೀರ್ಕೊಂಡಿದ್ದಾರೆ ಅನ್ನೋ ಮಾಹಿತಿನ. ಅಲ್ಲಿಂದ ತದನಂತರ ಅವ್ರು ಯಾರು ಬರದೇ ಇದ್ದ ಕಾರಣ ಅವರಿಂದ ಲಿಖಿತವಾಗಿ ಒಂದು ಇಮೇಲ್ ಪಡ್ಕೊಂಡ ನಂತರ ನಮ್ಮ ಚಿಕ್ಕೋಡಿ ಪೊಲೀಸ್ ಠಾಣೆಯ PSI ಬಸಗೌಡ ನೀರ್ಲಿ ಮತ್ತು ಅವ್ರ ಸಿಬ್ಬಂದಿಯವರು ನಾಗರ ಮುನ್ನೋಳಿ ಗ್ರಾಮ ಪಂಚಾಯತಿ PDO ಮತ್ತು ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಗ್ರಾಮಸ್ಥರೊಂದಿಗೆ ಸೇರಿ ಆ ಮೃತ ವ್ಯಕ್ತಿಯವರ ಅಂತ್ಯಕ್ರಿಯೆಯನ್ನು ನಡೆಸಿರ್ತಾರೆ. ಹಿಂದೆ ಮಹಾರಾಷ್ಟ್ರದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ರಿಟೈರ್ಮೆಂಟ್ಗಿಂತ ಮುಂಚೆ. ಅಷ್ಟು ಮಾಹಿತಿ ಇದೆ ನಮಗೆ. ಏನು ಮೇಡಮ್, ಅವ್ರು ನಮ್ಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿರ್ತಾರೆ ಅಷ್ಟೇ, ಬಿಟ್ಟರೆ ಬೇರೆ ಸದ್ಯಕ್ಕೆ ಬರಲಿಕ್ಕೆ ಆಗ್ತಾಯಿಲ್ಲ, ಮುಂದಿನ ನೀವು ಕ್ರಿಯಾಕರ್ಮಗಳು ನೀವು ಮಾಡ್ಬೋದು ಅಂಥೇಳಿ ಅವರು ಒಂದು ಇಮೇಲನ್ನು ಕಳಿಸಿರ್ತಾರೆ. ಆ ಮೇರೆಗೆ ನಮ್ಮ PSI ಮತ್ತು ಸಿಬ್ಬಂದಿಯವರು ಚಿಕ್ಕೋಡಿ ಪೊಲೀಸ್ ಠಾಣೆ ಹಾಗೂ ಗ್ರಾಮಸ್ಥರು ಸೇರಿ ಈ ಒಂದು ಅಂತ್ಯಕ್ರಿಯೆಯನ್ನು ನಡೆಸಿರ್ತಾರೆ. ವಿದೇಶದಲ್ಲಿದ್ದಾರೆ.